ನಮಸ್ಕಾರ ರೈತ ಬಾಂಧವರೇ, ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಹೊದೆ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಯಲ್ಲಿ ಅಂತೇಳಿ. ಎಲ್ಲ ಕೃಷಿ ಬೆಳೆಗಳಲ್ಲಿ ಒಂದು ಕೀಟ ಹೋಯ್ತು, ಒಂದು ರೋಗ ಹೋಯ್ತು ಅಂದ್ಕೊಳ್ಳೆ ಇನ್ನೊಂದು ಯಾವುದೋ ಒಂದು ಹೊಸ್ತೊಂದು ಬಂದು ಸೇರಿಕೊಳ್ಳುತ್ತೆ, ರೈತರಿಗೆ ತುಂಬ ನಷ್ಟನೇ ಉಂಟು ಮಾಡುತ್ತೆ. ಅಂತಹ ಒಂದು ಕೀಟ ಈಗ ಚೂಟಾ ಅಬ್ಸಲ್ಯೂಟಾ ಅನ್ನೋದು ಟೊಮೆಟೊ ಬೆಳೆಯಲ್ಲಿ ತುಂಬಾನೇ ಕಾಣಿಸ್ಕೊಳ್ತಾ ಇದೆ. ಇದರ ಕುರಿತು ಮಾಹಿತಿಯನ್ನು ನೀಡಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಬೆಂಗಳೂರಿನ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಕೀಟ ತಜ್ಞರಾಗಿರುವ ಡಾಕ್ಟರ್ ಜಿ ಕೆ ರಾಮೇಗೌಡ ಅವರು. ಅವರಿಗೆ ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಪಡೆಯೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 0800 535 4299, ಮತ್ತೊಂದು ಸಂಖ್ಯೆ 0800 235 4699. ಕರೆಯನ್ನು ಮಾಡುವ ರೈತ ಬಾಂಧವರಲ್ಲಿ ಒಂದು ವಿನಂತಿ, ದಯವಿಟ್ಟು ನಿಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ ಟೂಟಾ ಅಬ್ಸಲ್ಯೂಟಾ ಕೀಟದ ಬಗ್ಗೆ ಇರಲಿ, ನೀವು ಪ್ರಶ್ನೆಯನ್ನು ಕೇಳುವಾಗ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿಡಿ, ಸಂಪೂರ್ಣವಾಗಿ ಕಡಿಮೆ ಮಾಡಿಡಿ. ನಮಸ್ಕಾರ ಡಾಕ್ಟರ್ ರಾಮೇಗೌಡರೇ, ಈ ಕಾರ್ಯಕ್ರಮಕ್ಕೆ ರೈತರ ಪರವಾಗಿ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಈಗ ಮೊದಲನೇದಾಗಿ ಇತ್ತೀಚಿನ ದಿನಗಳಲ್ಲಿ ಈ ಟೂಟಾ ಅಬ್ಸಲ್ಯೂಟಾ ಈ ಕೀಟದ ಬಗ್ಗೆ ತುಂಬಾನೇ ಕೇಳ್ತಾ ಇದೀವಿ, ಏನದು? ಟೂಟಾ ಅಬ್ಸಲ್ಯೂಟಾ ಅನ್ನೋದು ಒಂದು ಪತಂಗ ಜಾತಿಗೆ ಸೇರಿದಂತ ಒಂದು ಸಣ್ಣ ಕೀಟ. ಈ ಮೊದಲು ನಮಗೆ ಆಲೂಗೆಡ್ಡೆನಲ್ಲಿ ಗೆಡ್ಡೆ ಕೊರಕ ಅಂತ ಏನು ಬರ್ತಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಅದರ ಜಾತಿಗೆ ಸೇರಿದಂಥದ್ದು, ಅಥವಾ ಶೇಂಗಾದಲ್ಲಿ ಅಥವಾ ಕಡಲೆಕಾಯಿನಲ್ಲಿ ಎಲೆ ಪಸುರುಳಿ ಪೂಚಿ ಅಂತ ಏನು ಬರ್ತಾ ಇತ್ತಲ್ಲ ಅದರ ಜಾತಿಗೆ, ಅದರ ಸೋದರ ಸಂಬಂಧಿನೇ ಇದು ಟೂಟಾ ಅಬ್ಸಲ್ಯೂಟಾ ಅಂತ. ಇದು ಸುಮಾರು ಒಂದು ಶತಕದ ಹಿಂದೆನೆ ದಕ್ಷಿಣ ಅಮೆರಿಕದಲ್ಲಿ ಇದರನ್ನ ಕಂಡಿಡಿದು, ಇದು ಟೊಮೆಟೊಗೆ ಬಾಧಿಸುವಂತ ಅಥವಾ ಟೊಮೆಟೊ ಜಾತಿಗೆ ಸೇರಿದಂತ ಬೆಳೆಗಳಿಗೆ ಹಾನಿ ಮಾಡುವಂತ ಒಂದು ಕೀಟ ಅಂತ ಗುರುತಿಸಲಾಗಿತ್ತು. ಆದರೆ 2006 ಸಹ ಇದು ದಕ್ಷಿಣ ಅಮೆರಿಕ ಬಿಟ್ಟು ಬೇರೆ ಯಾವುದೇ ಪ್ರದೇಶದಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಂಡಿರಲಿಲ್ಲ. 2006 ಇದು ಸ್ಪೇನ್ ದೇಶದಲ್ಲಿ ಮೊತ್ತ ಮೊದಲಿಗೆ ಕಾಣಿಸ್ಕೊತು. ಅಲ್ಲಿ ಸ್ಪೇನ್ ದೇಶದಲ್ಲಿ ಕಾಣಿಸ್ಕೊಂಡ ನಂತರ ಕ್ರಮೇಣವಾಗಿ ಯುರೋಪ್ ಮತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಇದರ ತನ್ನ ವ್ಯಾಪ್ತಿಯನ್ನು ಹರಡಿ ತದನಂತರ 2014 ಭಾರತಕ್ಕೆ ಇದು ಕಾಣಿಸ್ಕೋತು. 2014 ಸುಮಾರು ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಮಹಾರಾಷ್ಟ್ರದಲ್ಲಿ ಮೊದಲಿಗೆ ಕಾಣಿಸ್ಕೋತು. ಅದೇ 2014 ನವೆಂಬರ್ ತಿಂಗಳಿನಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಇದು ಕಾಣಿಸ್ಕೋತು, ಕರ್ನಾಟಕ ರಾಜ್ಯದಲ್ಲಿ ಕಾಣಿಸ್ಕೋತು. ಈಗೊಂದು ಪ್ರಶ್ನೆ ಇದೆ. ನಮಸ್ಕಾರ. ನಮಸ್ಕಾರ, ಪ್ರಶ್ನೆ ಕೇಳಿ. ಈಗ ನಮ್ಮ ಕೃಷಿ ರಸ ಪ್ರಶ್ನೆಯನ್ನ ಕೇಳುವ ಸಮಯ. ಮೆಣಸಿನಕಾಯಿ ಮತ್ತೆ ಬದನೆಯಲ್ಲಿ ಮೊಗ್ಗುಗಳು ಉದುರೋದಕ್ಕೆ, ಕಾಯಿಗಳು ವಿರೂಪಗೊಳ್ಳೋದಕ್ಕೆ ಯಾವ ಕೀಟ ಕಾರಣ ಅನ್ನೋದು. ಮೆಣಸಿನಕಾಯಿ ಬದನೆಯಲ್ಲಿ ಮೊಗ್ಗುಗಳು ಉದುರೋದಕ್ಕೆ, ಕಾಯಿಗಳು ವಿರೂಪಗೊಳ್ಳೋದಕ್ಕೆ ಯಾವ ಕೀಟ ಕಾರಣ ಅಂತೇಳಿ ಸರಿಯಾದ ಉತ್ತರವನ್ನ ಕಳಿಸೋದಕ್ಕೆ ವಾಟ್ಸ್ಆಪ್ ಸಂಖ್ಯೆ 9448 5849 ಮತ್ತೊಮ್ಮೆ 9448 5849. ನೀವು ಉತ್ತರವನ್ನು ಕಳಿಸಬೇಕಾದ್ರೆ ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಕಳಿಸೋದು ಕಡ್ಡಾಯ, ಇಲ್ಲದಿದ್ರೆ ಅದನ್ನು ಪರಿಗಣಿಸಲಿಕ್ಕೆ ಆಗೋದಿಲ್ಲ. ನೀವು ವಾಟ್ಸಪ್ ಮತ್ತು SMS ಮುಖಾಂತರ ಮಾತ್ರ ನೀವು ಉತ್ತರವನ್ನು ಕಳಿಸಬೇಕು, ಕರೆಗಳನ್ನು ಸ್ವೀಕರಿಸಲಾಗೋದಿಲ್ಲ. ಕೊನೆಯಲ್ಲಿ ಗೆದ್ದವರಿಗೆ ಬಹುಮಾನವನ್ನು ನಂತರ ಕಳಿಸಲಾಗುತ್ತೆ. ಈಗ ಡಾಕ್ಟರ್ ರಾಮೇಗೌಡ ಅವರೇ, ಈಗ ಯಾವ್ಯಾವ ಬೆಳೆಗಳನ್ನ ಈ ಟೂಟಾ ಅಬ್ಸಲ್ಯೂಟಾ ಈ ಕೀಟ ಬಾಧಿಸುತ್ತೆ, ಅದಕ್ಕೆ ಆಸರೆ ಗಿಡಗಳು ಯಾವುದು ಅಂತೇಳಿ? ಸಾಧಾರಣವಾಗಿ ಈ ಟೊಮೆಟೊ ಜಾತಿಗೆ ಸೇರಿದಂತ ಟೊಮ್ಯಾಟೊ, ಆಲೂಗೆಡ್ಡೆ, ಮೆಣಸಿನಕಾಯಿ ಅಥವಾ ದೊಣ್ಮೆಣಸಿನಕಾಯಿ ಮತ್ತೆ ಈ ಜಾತಿಗೆ ಸೇರಿದಂತ ಕಳೆ ಗಿಡಗಳಾದಂತ ಗಣಿಕೆ, ಇವು ಹೆಚ್ಚಾಗಿ ಈ ಕೀಟದ ಬಾಧೆಗೆ ತುತ್ತಾಗ್ತವೆ. ಅದಲ್ಲದೇನು ಕೂಡ ತಂಬಾಕು ಮತ್ತೆ ಇನ್ನೂ ಹಲವಾರು ಜಾತಿಯ ಕಳೆ ಗಿಡಗಳು ಇದರ ದಾಳಿಗೆ ತುತ್ತಾಗ್ತವೆ. ಈಗ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಇದರದ್ದು ಸಂಪೂರ್ಣ ಜೀವನ ಚರಿತ್ರೆ ಮುಗಿಸುವಂಥದ್ದು ಈ ಆಲೂ ಟೊಮೆಟೊದಲ್ಲಂತೂ ಶತಸಿದ್ಧ. ಇದು ಸಂಪೂರ್ಣವಾಗಿ ಬಹಳ ಹೆಚ್ಚಾಗಿ ಅಭಿವೃದ್ಧಿ ಆಗ್ತಾ ಇದೆ ಟೊಮೆಟೊದಲ್ಲಿ. ಈ ವರ್ಷ 2019 ಅಥವಾ 20 ಈ ಏನು ಹಿಂಗಾರು ಬೆಳೆನಲ್ಲಿ ಆಲೂಗೆಡ್ಡೆನಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಹಳ ಹೆಚ್ಚಿನ ಪ್ರಮಾಣದ ಹಾನಿಯನ್ನು ಇದು ಮಾಡಿದೆ.
ಈಗೊಂದು ಕರೆ ಇದೆ. ಚಾಮರಾಜನಗರದಿಂದ ಅವಿನಾಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಅವಿನಾಶ್ ಅವರೇ. ಅವಿನಾಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಹಾ ಪ್ರಶ್ನೆ ಕೇಳಿ ಸರ್. ಈಗ ಟೋಟಲ್ ಅಬ್ಸಲ್ಯೂಟ್ ಯಾವ ಕಾರಣಕ್ಕೆ ಇಷ್ಟೊಂದು ಸಿವಿಯರ್ ಆಗ್ತಿದೆ, ಮತ್ತೆ ಅದ ಕಂಟ್ರೋಲ್ ಮಾಡಕ್ಕೆ ರೈತ ಮಿತ್ರ ಕೀಟ ಏನಾದ್ರು ಇದೆಯಾ ಸರ್? ಇದೆ. ಇದನ್ನ ಕಾರಣ ಅಂತಂದ್ರೆ ಇದೇ ಒಂದು ಕಾರಣ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಒಂದು ನಾವು ನಮ್ಮ ಬೆಳೆ ಪದ್ಧತಿಯಿಂದ ಇರ್ಬೋದು, ಯಾಕೆಂದರೆ ಸತತವಾಗಿ ಟೊಮೆಟೊ 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 ವರ್ಷ ಪೂರ್ತಿ ಟೊಮೆಟೊ ಲಭ್ಯ ಇದೆ, ಹಾಗಾಗಿ ಇದು ಒಂದು ಕಾರಣ. ಅದ್ರ ಜೊತೆಗೆ ಅಲ್ಲಲ್ಲಿ ಮತ್ತೆ ತಳಿಗಳು ಸಹ ಕಾರಣ ಇರ್ಬೋದು, ಯಾಕೆಂದರೆ ನಾವು ನಮ್ಮ ಅಧ್ಯಯನಗಳಲ್ಲಿ ಕಂಡಂತೆ ಯಾವುದೇ ಒಂದು ತಳಿ ಇದರಿಂದ ತಪ್ಪಿಸ್ಕೊಂಡಿಲ್ಲ. ಅದರಲ್ಲೂ ಏನು ವಾಣಿಜ್ಯವಾಗಿ ಬೆಳೀತಾ ಇರುವಂಥ ಯಾವುದೇ ಒಂದು ಹೈಬ್ರಿಡ್ ಆಗಿರ್ಬೋದು ಅಥವಾ ತಳಿ ಆಗಿರ್ಬೋದು ಯಾವುದರಲ್ಲೂ ಈ ಕೀಟದ ಹಾವಳಿ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಚಳಿಗಾಲದಲ್ಲಿ ನವೆಂಬರ್ ಅಥವಾ ಸೆಪ್ಟೆಂಬರ್ನಿಂದ ಹಿಡ್ಕೊಂಡು ನೆಕ್ಸ್ಟ್ ಫೆಬ್ರವರಿ ಮಾರ್ಚ್ವರೆಗೆ ಇದರ ಹಾವಳಿ ಭಾಳ ಹೆಚ್ಚಿನ ಮಟ್ಟದಲ್ಲಿರ್ತದೆ. ಮತ್ತು ಇವರನ್ನ ನೈಸರ್ಗಿಕವಾಗಿ ಹತೋಟಿ ಮಾಡೋದು ಅಂತ ಹೇಳಿ ಕೇಳ್ತಾರೆ. ಇದನ್ನು ತಿನ್ನುವಂಥ ಒಂದು ನೆಸಿಡಿಯೋಕೋರಸ್ ಅನ್ನೋ ಒಂದು ಮಿರಿಟ್ ತಿಗಣೆ ಇದೆ. ಇದನ್ನ ನಾವು ಈವನ್ ಅತಿ ಹೆಚ್ಚು ಕೀಟನಾಶಕ ಬಳಸುವಂತ ಕೋಲಾರ ಜಿಲ್ಲೆನಲ್ಲೂ ಸಹ ಇದು ಬಹಳ ಹೆಚ್ಚಿನ ಸಂಖ್ಯೆನಲ್ಲಿ ಇದೆ. ಇದು ಬಹಳ ಇದನ್ನ ಕಂಟ್ರೋಲ್ ಮಾಡ್ತದೆ. ಇದಲ್ದೇನು ಸಹ ಎರಡು ಮೂರು ಬಗೆಯ ಪ್ಯಾರಾಸೈಟೈಡ್ಗಳನ್ನು ಕೂಡ ನಮ್ಮ ಇದರಲ್ಲಿ ಬಹಳ ಇದರಲ್ಲಿ ಇದು ಮಾಡಿದ್ದಾರೆ. ಬಟ್ ಅವುಗಳನ್ನ ಹೆಚ್ಚಿನ ಸಂಖ್ಯೆನಲ್ಲಿ ಉತ್ಪಾದನೆ ಮಾಡಿ ಹೊಲಗಳಿಗೆ ಬಿಡುವಂತ ಒಂದು ವ್ಯವಸ್ಥೆ ಇನ್ನೂ ಆಗ್ಬೇಕಾಗಿದೆ. ಅದಕ್ಕೆ ಸಂಶೋಧನೆ ನಡೀತಾ ಇದೆ. ಸ್ವಲ್ಪ ಕಾಲ ತಗೊಳ್ಳುತ್ತೆ, ಯಾಕೆಂದ್ರೆ ಈ ಕೀಟ ಬಂದೇ ಇನ್ನೂ 5 ವರ್ಷ ಆಗಿದೆ. ಅದಕ್ಕೆ ಬೇಕಾದಂತ ಅಧ್ಯಯನಗಳು, ಪೂರಕ ಅಧ್ಯಯನಗಳು ಇನ್ನೂ ನಡೀತಾ ಇರೋದ್ರಿಂದ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಧನ್ಯವಾದಗಳು ಅವಿನಾಶ್ ಅವರೇ. ಈಗ ದಕ್ಷಿಣ ಅಮೆರಿಕದಿಂದ ಭಾರತಕ್ಕೆ ಅದು ಹೇಗೆ ಬಂತು, ಅಂದ್ರೆ ಯಾವ್ದಾದ್ರು ಕೃಷಿ ಉತ್ಪನ್ನವನ್ನ ಆಮದು ಮಾಡಬೇಕಾದ್ರೆ ಬಂತು, ಹೇಗೆ ಬಂತು? ಇಲ್ಲ ಇಲ್ಲ, ಇದು ಸಾಧಾರಣವಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಮ್ಮಲ್ಲಿ ಹೆಚ್ಚಾನೆ ಹೆಚ್ಚು ನಾವು ಕೃಷಿ ಪದಾರ್ಥಗಳನ್ನ ಆಮದು ಮಾಡ್ಕೊಳ್ಳಾಗಿ ಅಥವಾ ಕೃಷಿ ಬೇಕಾಗುವಂತ ಪದಾರ್ಥಗಳು, ಬೀಜ ಅಥವಾ ಸಸ್ಯಗಳನ್ನು ಆಮದು ಮಾಡಿಕೊಂಡಾಗ ಸಾಧಾರಣವಾಗಿ ಕೀಟಗಳು ಒಂದು ದೇಶದಿಂದ ಅಥವಾ ರೋಗಗಳು ಒಂದು ದೇಶದಿಂದ ಒಂದು ದೇಶಕ್ಕೆ ಹರಡ್ತವೆ. ಬಟ್ ಈ ಉಳದಲ್ಲಿ ಟೋಟಾ ಅಬ್ಸಲ್ಯೂಟದಲ್ಲಿ ಮಾತ್ರ ಇದು ಪಕ್ಕ ಗಾಳಿಯ ಮುಖಾಂತರ ಬಂದಿರುವಂಥದ್ದು. ಇದು ನಾನು ಈಗ ಮೊದಲೇ ಹೇಳಿದಂಗೆ ದಕ್ಷಿಣ ಅಮೆರಿಕದಿಂದ ಸ್ಪೇನ್ ಯುರೋಪಿಗೆ ಫಸ್ಟ್ ಬಂತು, ಯುರೋಪ್ನಲ್ಲೇ ಮುಗಿದ ನಂತರ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಬಂದು ಅದರ ನಂತರ ನಮ್ಮಲ್ಲಿ ಕೂಡ ಬಂದಿದೆ. ನಮ್ಮಲ್ಲಿ ನೋಟಿಸ್ ಮಾಡ ಆದ ಮೇಲೆ ಅದನ್ನ ಪಾಕಿಸ್ತಾನದಲ್ಲಿ ಇದೆ ಅಂತೇಳಿ ಅವರು ರೆಕಾರ್ಡ್ ಮಾಡಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಅವರು ಅಲ್ಲಿ ಗುರುತಿಸಿಲ್ಲ, ಅದನ್ನ ಗುರುತಿಸಿದ್ರೆ ಅವ್ರು ನಮಗಿಂತ ಮೊದಲೇ ಗೊತ್ತಿತ್ತು. ಅವರಲ್ಲಿ ಬೆಳೆದ ಮೇಲೆ ನಂತರ ನಮಗೆ ಗಾಳಿ ಮುಖಾಂತರನೇ ಬಂದಿದೆ. ಭೂಮಿ ಭೂಮಿ ಮುಖಾಂತರ ಗಾಳಿ, ಗಾಳಿಯಿಂದ ನಮಗೆ ಬಂದಿದೆ. ಧನ್ಯವಾದಗಳು. ಈಗೊಂದು ಕರೆ ಇದೆ. ವಿಜಯಪುರದಿಂದ ಮಹಂತೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಹಂತೇಶ್ ಅವರೇ. ವಿಜಯಪುರದಿಂದ ಮಾತಾಡುತ್ತಾರೆ. ಹಾ ನಮಸ್ಕಾರ, ಪ್ರಶ್ನೆ ಕೇಳಿ. ಸರ್ ಅದು ಟಮಾಟೆ ಹಣ್ಣಾದ್ಮೇಲೆ ಕರಿ ಕಲರ್ ರೋಗ ಬರುತ್ತಲ್ಲ ಸರ್, ಅದು ಯಾರು ಸರ್? ಅದು ಹಣ್ಣು ಆದ್ಮೇಲೆ ತುದಿನಲ್ಲಿ ಕಪ್ಪಾಗ್ತದಲ್ಲ, ಕಪ್ಪಾಗಿಬಿಡುತ್ತೆ ಸರ್. ತುದಿನಲ್ಲಿ ಕಪ್ಪಾಗೋದು ಅದಕ್ಕೊಂದು ನಾವು ಬೋರಾನ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ. ನೀವು ಅದಕ್ಕೆ ಮೈಕ್ರೋನ್ಯೂಟ್ರಿಯಂಟ್ ಬೋರಾನ್ ಅನ್ನು ಸಿಂಪರಣೆನ ಮಾಡಬೇಕು. ಇಲ್ಲ ಅಂತಂದ್ರೆ ಅದು ಹೂ ಬಂದ ಸಂದರ್ಭದಲ್ಲಿ ಸುಮಾರು 30-45 ದಿನಗಳಲ್ಲೇ ನೀವು ಅದಕ್ಕೆ ಮೈಕ್ರೋನ್ಯೂಟ್ರಿಯಂಟ್ ಸ್ಪೆಷಲ್ ವೆಜಿಟೇಬಲ್ ಸ್ಪೆಷಲ್ ಅಂತೇಳಿ ಬರುತ್ತೆ, ಅದನ್ನು 4 ಗ್ರಾಮು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬೇಕು. ಇದಕ್ಕೆ ನಿಮ್ಮಲ್ಲಿ ಹತ್ರದಲ್ಲೇ ಇರುವಂಥ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆಯವ್ರನ್ನ ನೀವು ಸಂಪರ್ಕಿಸಿ ಅಥವಾ ನಮ್ಮ ವಿಶ್ವವಿದ್ಯಾಲಯದ ವಿಜ್ಞಾನ ಕೇಂದ್ರಗಳಲ್ಲಿ ನೀವು ಭೇಟಿ ಮಾಡಿ ಹೆಚ್ಚಿನ ಮಾಹಿತಿನ ತಗೋಬಹುದು. ಧನ್ಯವಾದಗಳು ಮಹಂತೇಶ್ ಅವರೇ. ಈಗ ಅದರ ಹಾವಳಿ ಆಮೇಲೆ ಅದರ ನಷ್ಟ ಎಷ್ಟು ಮಟ್ಟಿಗಾಗುತ್ತೆ? ನಷ್ಟ ಅಂತಂದ್ರೆ ಕೆಲವು ಸಲ ಇದು ಆಲ್ಮೋಸ್ಟ್ 100% ನಷ್ಟ ಕೂಡ ಮಾಡುವಂತ ಶಕ್ತಿ ಇರುವಂತದ್ದು. ಯಾಕೆಂದ್ರೆ ಇದು ಸಸಿ ಮಡಿನಲ್ಲೇ ಶುರು ಆಗ್ತದೆ. ಇದು ಸಾಧಾರಣವಾಗಿ ಎಲೆಯನ್ನ ತಿನ್ನೋದಕ್ಕೆ ಶುರು ಮಾಡ್ತದೆ. ಎಲೆಯನ್ನ ಒಂದು ರೀತಿ ಬೊಬ್ಬೆ ರೀತಿ ಇದು ಮಾಡಿಕೊಂಡು ಎರಡು ಪದರಗಳ ಒಳಗಡೆ ಸೇರಿಕೊಂಡು ಕಂಪ್ಲೀಟ್ ಅದನ್ನ ಹಸಿರು ಪದಾರ್ಥವನ್ನು ತಿಂದು ನಷ್ಟ ಮಾಡ್ತದೆ. ಇದರಿಂದ ಏನಾಗ್ತದೆ, ಎಲೆಗಳ ಬೆಳವಣಿಗೆ ಕುಂಠಿತ ಆಗ್ತದೆ. ಈ ಬೊಬ್ಬೆಗಳು ಜಾಸ್ತಿ ಆದಂತೆ ಅದು ಒಣಗೋಗ್ತದೆ. ಎಲೆ ಒಣಗೋದಾಗ ಆಟೋಮೆಟಿಕ್ಕಾಗಿ ಗಿಡದ ಬೆಳವಣಿಗೆ ಕಡಿಮೆ ಆಗ್ತದೆ. ಅದರ ನಂತರ ಈ ಎಲೆಗಳು ಕಡಿಮೆ ಆಗಲಿಲ್ಲ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಇದು ಸುಳಿಯನ್ನು ಕೂಡ ಒಳಗಡೆ ಕೊರೆದು ಸುಳಿ ಕೊರಕ ಆಗಿ ಕೂಡ ಕೆಲಸ ಮಾಡ್ತದೆ. ನಂತರ ಕಾಯಿಗಳು ಬಂದ ಕಾಲದಲ್ಲಿ ಅಥವಾ ಹೂಗಳು ಬಂದ ಕಾಲದಲ್ಲಿ ಹೂಗಳನ್ನು ಅಥವಾ ಮೊಗ್ಗುಗಳನ್ನು ಅಥವಾ ಕಾಯನ್ನು ಕೊರೆದು
ಇದು ಹಾನಿ ಮಾಡ್ತದೆ. ಯೂಶ್ವಲಿ ಏನಾಗ್ತದೆ, ಇದು ಬಹಳ ಆಳವಾಗಿ ನಮ್ಮ ಅಮೆರಿಕನ್ ಕಾಯಿಕೊರ್ಕ ಅಥವಾ ಟೊಮೆಟೊ ಕಾಯಿಕೊರ್ಕ ಹುಳದ ರೀತಿಯ ಬಹಳ ಆಳವಾದ ತೂತುಗಳನ್ನು ಅಥವಾ ಗಾಯಗಳನ್ನು ಮಾಡೋದಿಲ್ಲ. ಒಂದು ಸಣ್ಣದು ಒಂದು ಅರ್ಧ ಸೆಂಟಿಮೀಟರ್ಗಿಂತ ಹೆಚ್ಚಿನ ಆಳದ ಗಾಯನ ಮಾಡೋದಿಲ್ಲ, ಯಾಕೆಂದರೆ ಇದು ಹುಳ ತುಂಬ ಸಣ್ಣ ಹುಳ ಇರೋದ್ರಿಂದ ಅಷ್ಟು ಆಳದ ಗಾಯ ಏನೂ ಬೇಕಾಗೋದಿಲ್ಲ ಇದಕ್ಕೆ, ತುಂಬ ಸಣ್ಣ ಗಾಯನ ಮಾಡುತ್ತೆ. ಬಟ್ ಈ ಗಾಯದಿಂದ ಏನಾಗ್ತದೆ, ಅದರದ್ದು ಒಳಕ್ಕೆ ನೀರು ಅಥವಾ ಮಳೆ ನೀರು ಹೋದಾಗ ಅಥವಾ ಬೇರೆ ಶಿಲೀಂಧ್ರಗಳು ಅಥವಾ ಸ್ಯಾಫ್ರೋಫೈಟ್ಸ್ ಇಂಥವು ಹೋದಾಗ ಅದು ಹಣ್ಣು ಕೊಳತು ಹೋಗ್ತದೆ ಬಹಳಷ್ಟು ಸಲ. ಆದ್ರ ಹುಳದ ಹಾನಿಗಿಂತ ಇದರಿಂದ ಸೆಕೆಂಡ್ರಿ ಇನ್ಫೆಕ್ಷನ್ ಇಂದ ಬರುವಂತ ನಷ್ಟನೇ ಜಾಸ್ತಿ ಆಗುತ್ತೆ. ಧನ್ಯವಾದಗಳು. ಈಗ ಚನ್ನಪಟ್ಟಣದಿಂದ ಕಲ್ಲಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಕಲ್ಲಪ್ಪ ಅವರೇ. ನಮಸ್ತೆ ಸರ್, ನಾವು ಒಳತಿಗೆರೆ ತಾಲೂಕು ಚನ್ನಪಟ್ಟಣದಿಂದ. ಪ್ರಶ್ನೆ ಕೇಳಿ, ಕೀಟ ಬರದಂತೆ ನಾವು ಏನ್ ಮುಂಜಾಗ್ರತೆ ತಗೋಬಹುದು? ಬಹಳ ಬಹಳ ಒಳ್ಳೆ ಕ್ವಶನ್ ಕೇಳಿದ್ರಿ. ಮುಂಜಾಗ್ರತೆ ಏನು ಅಂತಂದ್ರೆ, ಈ ಕೀಟ ಬರೋದಕ್ಕೆ ಒಂದು ಪ್ರಮುಖ ಕಾರಣ ಏನಂತಂದ್ರೆ, ನಾವು ಸ್ವಚ್ಛತೆನ ಮೇಂಟೈನ್ ಮಾಡ್ಕೊಳ್ಳದೇ ಇರೋದು. ಬೆಳೆ ಮುಗೀತು ಅಂದ ತಕ್ಷಣ ಮತ್ತೆ ಬೆಲೆ ಬಿದ್ದಾಗ ಅದನ್ನ ನಾವು ಕಾಳಜಿ ವಹಿಸ್ತೇವೆ. ಕೈ ಬಿಟ್ಟಂತ ಸಂದರ್ಭದಲ್ಲಿ ಅಂತ ಬೆಳೆಗಳಲ್ಲಿ ಇದು ಬಹಳ ಚೆನ್ನಾಗಿ ಬೆಳೆ ಅಭಿವೃದ್ಧಿ ಹೊಂದುತ್ತದೆ. ಆದಷ್ಟು ನಮ್ಮ ಬೆಳೆ ಮುಗಿದಾಗ ಅಥವಾ ಬೆಲೆ ಬಿದ್ದಾಗ ಆ ತೋಟನ ನಾವು ಸ್ವಚ್ಛ ಮಾಡ್ಕೋಬೇಕು. ಈ ಹುಳ ಅಲ್ಲಿ ಮಲ್ಟಿಪ್ಲೈ ಆಗದ ರೀತಿ ಅದನ್ನು ನಿರ್ವಹಣೆ ಮಾಡಿಕೊಂಡ್ರೆ ಅದು ಮುಂದಿನ ಬೆಳೆಗೆ ಅಥವಾ ಪಕ್ಕದವ್ರ ಬೆಳೆಗೆ ಹೋಗೋದನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಕಟಾವ್ ಮಾಡಿ ಅಥವಾ ಅಟ್ಲೀಸ್ಟ್ ಕಟಾವ್ ಮಾಡೋಕ್ಕಾಗಲಿಲ್ಲ ಅಂತಂದ್ರು ಭೂಮಿ ಹುಳಕ್ಕಾದರೂ ಸೇರಿಸಿ ಯಾವ ರೀತಿನಾದರೂ ಒಂದು ಪ್ರಯತ್ನ ಮಾಡಬೇಕು. ಮತ್ತು ಸಾಧ್ಯ ಆದರೆ ಭೂಮಿಗೆ ಮೆಟ್ರೈಸಿಯಂ ಅಥವಾ ಬಿವೇರಿಯಾ ಅಥವಾ ಎಂಟಮೋಪ್ಯಾಥೋಜೆನಿಕ್ ನೆಮಟೋಡ್ ಇಂಥವುಗಳನ್ನು ಸೇರಿಸೋದ್ರಿಂದ ಇವು ಭೂಮಿನಲ್ಲಿ ಬಿದ್ದರೆ ಅವು ಆ ಶಿಲೀಂಧ್ರಗಳು ಅಥವಾ ಇದು ಲಾರ್ವಾ ಅಥವಾ ಪ್ಯೂಪಗಳು ಭೂಮಿನಲ್ಲಿ ಸೇರ್ಕೊಂಡಿರುವಂಥವನ್ನು ಅವು ನಾಶ ಮಾಡ್ತವೆ. ಯಾಕೆಂದರೆ ಜೈವಿಕವಾಗಿ ನಾವು ನಿರ್ವಹಣೆ, ಯಾಕೆಂದರೆ ಕೀಟನಾಶಕಗಳನ್ನು ಭೂಮಿಗೆ ಶಿಫಾರಸು ಮಾಡೋದು ಅಷ್ಟು ಸಮಂಜಸವಲ್ಲ. ಅಂಥ ಸಂದರ್ಭದಲ್ಲಿ ಈ ಜೈವಿಕ ಕೀಟನಾಶಕಗಳಾದಂಥ ಮೆಟ್ರೈಸಿಯಂ ಅಥವಾ ಬಿವೇರಿಯಾ ಅಥವಾ ಎಂಟೋಮೋಪ್ಯಾಥೋಜೆನಿಕ್ ನೆಮಟೋಡ್ಸ್ ಈ ಕೀಟ ರೋಗಕಾರಿ ಶಿಲೀಂಧ್ರಗಳಂತೇನಿದ್ದಾವೆ ಇವುಗಳನ್ನು ಭೂಮಿಗಳಿಗೆ ಎಕರೆಗೆ ಒಂದು 10 kg ಭೂಮಿಗೆ ತಿಪ್ಪೆ ಗೊಬ್ಬರ ಜೊತೆ ಸೇರಿಸಿ ಅದನ್ನು ಭೂಮಿಗೆ ಸೇರಿಸಿದ್ರೆ ಅಟ್ಲೀಸ್ಟ್ ಒಂದು 50-70% ವರೆಗೂ ನಾವು ಕಂಟ್ರೋಲು ಮಾಡ್ಕೋಬೋದು. ಈ ಬಗ್ಗೆ ಪ್ರಯತ್ನಗಳು ನಡೆದಿದ್ದಾವೆ. ಬಟ್ ಇದನ್ನು ದೊಡ್ಡ ಪ್ರಮಾಣದಲ್ಲಿ ರೈತರು ಅಳವಡಿಸ್ಕೊಂಡ್ರೆ ಖಂಡಿತ ಇದು ಸಾಧ್ಯ ಇದೆ. ಧನ್ಯವಾದಗಳು ಕಲ್ಲಪ್ಪ ಅವರೇ. ಈಗ ಚಿಕ್ಕಮಗಳೂರಿಂದ ಅಶೋಕ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಅಶೋಕ್ ಅವರೇ. ಅಶೋಕ್ ಅವರೇ ನಮಸ್ಕಾರ. ಸರ್, ನಮ್ದು ಹಾಲಿ ಈಗ ಬೆಳೆ ಇದೆ. ಅಶೋಕ್ ಅವರೇ, ನಿಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣ ಮ್ಯೂಟ್ ಮಾಡಿಡಿ. ನಿಮ್ ಟಿವಿ ವಾಲ್ಯೂಮ್ ಸಂಪೂರ್ಣ ಮ್ಯೂಟ್ ಮಾಡಿಡಿ ಅಶೋಕ್ ಅವರೇ. ಮಾಡಿ ಸರ್, ಮಾಡಿ. ಪ್ರಶ್ನೆ ಕೇಳಿ. ಸರ್, ನಮ್ದು ಈಗ ಹಾಲಿ ಬೆಳೆ ಇರೋದ್ರಲ್ಲಿ ಸೆಂಟ್ರ್ ವರ್ಗೂ ಅವೈಡ್ ಆಗಿತ್ತು, ಟೂಟ ಅಬ್ಸಲೂಟ. ಮತ್ತೆ ಸೆಂಟ್ರ್ 3 ಬೀಡು 4 ಬೀಡ್ ಕುಯ್ದಾದ್ಮೇಲೆ ಮತ್ತೆ ಪೂರ್ತಿ ಓವರ್ ಆಗಿದೆ ಸರ್. ಅದಕ್ಕೆ ಏನ್ ಮಾಡಿದ್ರು ಕಂಟ್ರೋಲ್? ಈಗ ಏನ್ ಸಿಂಪರಣೆ ಏನಾದ್ರು ಮಾಡಿದ್ರ ತಾವು? ಸರ್, ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಮಾಹಿತಿ ಬಂದಂಗೆ ನಾವು ಡೆಲಿಕೇಟ್ ಅಂತೇಳಿ ಒಂದು ಮಾಡಿದ್ದು, ಅದ್ರ ಜೊತೆ ಪಂಗಿ ಸೈಡ್ ಒಂದು ಪೌಡರ್ ಹಾಕಿಬಿಟ್ಟು. ನೀವೇನಾದ್ರೂ ಮೋಹಕ ಬಲೆ, ಬೆಳಕಿನ ಬಲೆ ಈ ತರದ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಸರ್, ನಾವು ಮ್ಯಾಟ್ ಅನ್ನ ಹಾಕಿದ್ವಿ ಮತ್ತೆ ಊಜಿ ಡಬ್ಬಗಳು ಕಟ್ಟಿದ್ವಿ. ಊಜಿ ಡಬ್ಬ ಇದಕ್ಕೇನು ಪ್ರಯೋಜನ ಆಗೋದಿಲ್ಲ. ಊಜಿ ಡಬ್ಬ ಅಂತಂದ್ರೆ ಫೆರಮೋನ್ ಟ್ರ್ಯಾಪ್, ಅದು ನಮ್ಮ ಟೂಟಾದ್ದೇನಾ ಅಥವಾ ಬೇರೆದ? ಚಿಕ್ಕಮಗಳೂರು ಅಂತಂದ್ರೆ ನೀವು ಅಲ್ಲಿ ಹಣ್ಣನ್ನು ನೋಡಕ್ಕೂ ಊಜಿ ಬಲೆ ಬೆಳೆಸ್ತೀರಿ. ಸಂಪರ್ಕ ಕಡಿದೋಗಿದೆ ಉತ್ತರ. ಹಾಗಾಗಿ ಇಲ್ಲಿ ಒಂದು ಊಜಿಯ ಬಲೆ ಅಂತಂದ್ರೆ ಇದ್ರ ಜೊತೆಗೆ ಇದಕ್ಕೂ ಸಹ ಊಜಿ ಅಂತ ಹೇಳ್ತಾರೆ ನಮ್ಮಲ್ಲಿ ರೈತರುಗಳು. ಇದ್ರ ಜೊತೆಗೆ ಹಣ್ಣಿನ ನೊಣ ಸಹ ಬರುತ್ತೆ ಇದಕ್ಕೆ. ನಮ್ಮ ಬ್ಯಾಕ್ಟ್ರೋಸರ ಕುಕ್ಕರ್ಬಿಟೆ ಮತ್ತೆ ಬ್ಯಾಕ್ಟ್ರೋಸರ ಇನ್ನೂ 2-3 ಬಗೆಗಳಿದ್ದಾವೆ, ಅವುಗಳು ಬರ್ತಾ ಇದೆ. ಅದ್ರದ್ದು ಬಗ್ಗೆನೂ ಈಚೆಗೆ ಅದ್ರದ್ದು ಅವಳಿನೂ ಜಾಸ್ತಿ ಆಗ್ತಾ ಇದೆ. ಚಿಕ್ಕಮಗಳೂರು ಭಾಗದಲ್ಲಿ ಬಹಳಷ್ಟು ಜನ ಈ ಬ್ಯಾಕ್ಟ್ರೋಸರ ಕುಕ್ಕರ್ಬಿಟೆ ಅಥವಾ ನಮ್ಮ ಏನು ಸೌತೆಕಾಯಿ ಅಥವಾ ಹೀರೆಕಾಯಿನಲ್ಲಿ ಬರುವಂಥ ಊಜಿ ನೊಣಕ್ಕೆ ಏನು ಬಳಸ್ತಾರೋ ಅದನ್ನೇ ಟೊಮೆಟೊಗೂ ಸಹ ಬಳಸ್ತಾ ಇದ್ದಾನೆ. ಆದರೆ ಇದು ಟೂಟ ಅಬ್ಸಲೂಟ ಇದ್ದಾಗ ನಾವು ಟೂಟ ಅಬ್ಸಲೂಟ ಲೂರ್ಗಳನ್ನೇ ಉಪಯೋಗಿಸ್ಬೇಕು. ಇದು ಕನಿಷ್ಠ ಎಕರೆಗೆ 16-20 ಬಲೆಗಳನ್ನು ನಾವು ಬಳಸಬೇಕು. ಇದ್ರ ಜೊತೆಗೆ ನಾವು ಅಂಟು ಬಲೆಗಳು ಮತ್ತು ಬೆಳಕಿನ ಬಲೆಗಳನ್ನು ಎರಡನ್ನೂ ಸೇರಿಸಿದ್ರೆ ಅದರ ಪರಿಣಾಮ ಹೆಚ್ಚಾಗಿರುತ್ತೆ. ಅಥವಾ ನೀರಿನ ತೊಟ್ಟಿಗಳು, ಸಾಧಾರಣವಾಗಿ ನೀರಿನ ಬಲೆ ಇರುವಂಥದ್ದು ಫೆರಮೋನ್ ಟ್ರ್ಯಾಪ್ಗಳನ್ನೇ ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ, ಅದನ್ನೇ ಭಾಳಷ್ಟು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ. ಅವುಗಳ ಜೊತೆಗೆ ಒಂದು ಬೆಳಕಿನ ಬಲೆ ಮತ್ತು ಅಂಟಿನ ಬಲೆಯನ್ನು ಸಹ ಜೊತೆಗೆ ಸೇರಿಸಿದ್ರೆ ಅದರ ಪರಿಣಾಮ ಹೆಚ್ಚಾಗಿರ್ತದೆ.
ಇನ್ ಕೇಸ್ ಏನಾದರೂ ನಿಮ್ಮಲ್ಲಿ ಈ ಪತಂಗಗಳ ಚಟುವಟಿಕೆ ಜಾಸ್ತಿ ಇತ್ತು ಅಂತಂದರೆ ಅಂಥ ಸಂದರ್ಭಗಳಲ್ಲಿ ನೀವು ಒಂದು ನುವಾನ್ ಕೀಟನಾಶಕವನ್ನು ಸಿಂಪಡಿಸಿದ್ರೆ ಪತಂಗಗಳನ್ನೇ ನಿರ್ವಹಣೆ ಮಾಡಲಿಕ್ಕೆ ನಮಗೆ ಬಹಳ ಅನುಕೂಲ ಆಗ್ತದೆ. ಧನ್ಯವಾದಗಳು ಅಶೋಕ್ ಅವರೇ. ಡಾಕ್ಟರ್ ರಾಮೇಗೌಡರೆ, ಈಗ ಟ್ಯೂಟಾ ಅಬ್ಸಲ್ಯೂಟ್ ಅದು ಜೀವನ ಚಕ್ರ ಹೇಗೆ ಅಂತ, ಅದ್ರ ಜೀವನ ಶೈಲಿ ಇದು ಬಹಳ ಕಡಿಮೆ ದಿನದಲ್ಲಿ ಬೆಳೆಯುವಂತ ಒಂದು ಕೀಟ. ಸಾಧಾರಣವಾಗಿ 30-38 ದಿನಗಳಲ್ಲಿ ಇದು ಒಂದು ಜೀವನ ಚಕ್ರವನ್ನು ಮುಗಿಸ್ಬಿಡ್ತದೆ. ಒಂದು ಪತಂಗ ಎಮರ್ಜ್ ಆದಮೇಲೆ ಅದು ಗಂಡಿನ ಜೊತೆ ಮೇಲೆ ನಾವು ಹೊಂದಿ ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡ್ತದೆ. ಇದು ಸಾಧಾರಣವಾಗಿ ಎಲೆ ಮೇಲೆ ಹೆಚ್ಚಿನ ಮೊಟ್ಟೆಗಳನ್ನು ಇಡುತ್ತದೆ. ಎಲೆ ಸಿಕ್ಕಲಿಲ್ಲ ಅಂದ ಸಂದರ್ಭದಲ್ಲಿ ಅಥವಾ ಕೀಟಗಳು ಸಾರಿ ಗಿಡಗಳು ಹೂವಿನ ಹಂತಕ್ಕೆ ಅಥವಾ ಕಾಯಿ ಬಿಡುವಂಥ ಹಂತಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ಎಲೆಗಳ ಕಾಯಿಗಳ ತೊಟ್ಟುಗಳ ಮೇಲೆ ಹಣ್ಣುಗಳ ತೊಟ್ಟುಗಳ ಮೇಲೆ ಅಥವಾ ಸೆಪಲ್ಸ್ ಅಂತ ಏನು ಹೇಳ್ತೀವಿ ಅವು ಮುಂದೆ ಇದು ಬರುತ್ತಲ್ಲ ಅದ್ರ ಮೇಲೂ ಸಹ ಇವು ಮೊಟ್ಟೆಗಳನ್ನು ಇಡ್ತವೆ. ಈ ಮೊಟ್ಟೆಗಳು ಯೂಶ್ವಲಿ 6-7 ದಿನಗಳಲ್ಲಿ ವಾತಾವರಣಕ್ಕೆ ಅನುಕೂಲವಾಗಿ ನೋಡಿಕೊಂಡು ಚಳಿಗಾಲ ಆದರೆ 7 ದಿನಗಳು, ಬೇಸಿಗೆನಲ್ಲಾದರೆ 6 ದಿನಗಳಲ್ಲಿ ಇದು ಲಾರ್ವಾ ಅವಸ್ಥೆಗೆ ಬರ್ತವೆ. ಲಾರ್ವಾ ಸುಮಾರು 12-18 ದಿನಗಳಲ್ಲಿ ಇದರದ್ದು ಮರಿಹುಳುವಿನ ಅಂತ ಮುಗಿದೋಗ್ತದೆ. ಅಲ್ಲಿಂದ ಅದು 90% ಆಫ್ ದ ಟೈಮ್ಸ್ ಭೂಮಿಗೆ ಬಿದ್ದು ಹೋಗ್ತದೆ. ಬೈ ಚಾನ್ಸ್ ಭೂಮಿಗೆ ಬೀಳಲಿಲ್ಲ ಅಂತಂದ್ರೂ ಎಲೆನಲ್ಲೇ ಇದು ಕೋಶಾವಸ್ಥೆಗೆ ಹೋಗುತ್ತದೆ. ಕೋಶಾವಸ್ಥೆ ಅಥವಾ ಹಣ್ಣಿನಲ್ಲೂ ಸಹ ಕೆಲವು ಸಲ ಕೋಶಾವಸ್ಥೆ ಹೋಗುತ್ತೆ, ಬಟ್ ಮಣ್ಣಿಗೆ ಬಿಡೋದೇ ಜಾಸ್ತಿ. ಈ ರೀತಿ ಮಣ್ಣಿಗೆ ಬಿಡೋದ್ರಿಂದ ನಾವು ಇದಕ್ಕೆ ಇನ್ನೊಂದು ಏನು ಹೇಳ್ತೀವಿ, ಎಲ್ಲಿ ಮಲ್ಚಿಂಗ್ ಮಾಡಿರ್ತಾರೋ, ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡಿರ್ತಾರೋ ಅಂಥ ಸಂದರ್ಭಗಳಲ್ಲಿ ಇದರ ಅವಳಿ ಸ್ವಲ್ಪ ಕಡಿಮೆ ಇರುತ್ತೆ. ಮಲ್ಚಿಂಗ್ ಮಾಡದೇ ಇರುವಂಥ ಭೂಮಿ ಇರೋ ಕಂಪೇರ್ ಮಾಡಿದ್ರೆ ಅದಕ್ಕೂ ಇದಕ್ಕೂ ಹೋಲ್ಸ್ ನೋಡಿದ್ರೆ ಎಲ್ಲಿ ಮಲ್ಚಿಂಗ್ ಮಾಡಿರೋದಿಲ್ವೋ ಅಂತ ಕಡೆ ಇದರ ಅವಳಿ ಜಾಸ್ತಿ ಇರುತ್ತೆ. ಮಲ್ಚಿಂಗ್ ಮಾಡಿದಲ್ಲಿ ಇದರ ಅವಳಿ ಗಣನೀಯವಾಗಿ ಕಡಿಮೆ ಇರುತ್ತೆ. ಈಗ ಋತುಮಾನ ಕಾಲಮಾನ ಅದು ಹೇಗೆ, ಯಾವುದು ಅನುಕೂಲಕರ ಆಗುತ್ತೆ ಯಾವುದು ಅನುಕೂಲಕರ ಅಲ್ಲ ಈ ಕೀಟ? ಈ ಕೀಟಕ್ಕೆ ಅನುಕೂಲಕರ ಅಲ್ಲ ಅಂತಂದ್ರೆ ಮಳೆಗಾಲ. ಮಳೆಗಾಲ ಏಕೆಂದರೆ ಮಳೆ ನೀರು ಬಿತ್ತು ಅಂತಂದರೆ ಆಟೋಮೆಟಿಕ್ ಆಗಿ ಇದಕ್ಕೆ ಅಷ್ಟು ಬೆಳವಣಿಗೆಗೆ ಅನುಕೂಲ ಆಗೋದಿಲ್ಲ. ಹಾಗಾಗಿ ಮಳೆಗಾಲದಲ್ಲಿ ಇದರ ಅವಳಿ ಸಾಧಾರಣವಾಗಿ ಕಡಿಮೆ ಇರ್ತದೆ. ಸೆಪ್ಟೆಂಬರ್ ಚಳಿಗಾಲ ಮತ್ತು ಬೇಸಿಗೆಯ ಆರಂಭದ ಕಾಲ ಇದಕ್ಕೆ ಭಾಳ ಅನುಕೂಲವಾದಂಥ ವಾತಾವರಣ. ಮತ್ತು ಪಾಲಿ ಮನೆಗಳಲ್ಲಿ ಇದರ ಹಾವಳಿ ಅದಕ್ಕೆ ಋತುಮಾನಗಳೇನು ಲೆಕ್ಕ ಇಲ್ಲ. ಯಾಕೆಂದರೆ ಪಾಲಿಮನೆ ನಾವು ಮಾಡಿರೋದೇ ಹಾಗೆ ಋತುಮಾನಗಳ ಸಂಬಂಧ ಇಲ್ಲದೇನೆ ಅದು ಬೆಳಿಬೇಕು ಅನ್ನೋ ಒಂದು ಇದಿರೋದ್ರಿಂದ ಇದನ್ನು ಭಾಳ ಚೆನ್ನಾಗಿ ಹೋಗ್ಕೊಂಡಿದೆ. ಇದು ಪಾಲಿಮನೆಯಲ್ಲಿ ನಮಗೆ ಭಾಳಷ್ಟು ಸಲ ಆಲ್ಮೋಸ್ಟ್ 100% ಲಾಸ್ ಆಗುವಂಥ ಸಾಧ್ಯತೆ. ಸೊ 2-3 ದಿನ ನಾವು ಮೈ ಮರೆತರೆ ಸಾಕು ಇದು ಬೆಳೆ ನಮ್ಮದು ಅಂತ ಹೇಳಿ ತನ್ನ ತೆಕ್ಕೆಗೆ ತಗೊಂಡ್ಬಿಡ್ತದೆ ಅಂತ ವಿನಾಶಕಾರಿಯಾದಂಥ ಕೀಟ. ಧನ್ಯವಾದಗಳು. ಈಗ ಮೈಸೂರಿಂದ ದ್ಯಾಮನಗೌಡ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ದ್ಯಾಮನಗೌಡ ಅವರೇ. ಸರ್ ನಮಸ್ಕಾರ. ಪ್ರಶ್ನೆ ಕೇಳಿ ಸರ್. ಈಗ 2 ಟಬ್ಸ್ಲೂಟ್ ಆಗಿ ನಾವು ಸೀಟ್ ಕಟ್ತಾ ಇದ್ವಿ ವಿತ್ 100, ಅದರಲ್ಲಿ ಯೆಲ್ಲೋ ಓಕೆನಾ ಬ್ಲೂ ಓಕೆನಾ? ಅಲ್ಲಿ ಬಣ್ಣಕ್ಕೆ ಅದು ಹೆಚ್ಚು ಆಕರ್ಷಣೆ ಆಗೋದಿಲ್ಲ. ಓಕೆ, ಬಣ್ಣ ಸೆಕೆಂಡರಿ ಆಗ್ತದಲ್ಲಿ. ಅದಕ್ಕೆ ಪ್ರಮುಖವಾಗಿ ಬೇಕಾಗಿರೋದು ಆ ಲ್ಯೂರ್. ಲ್ಯೂರ್ಗಷ್ಟೇ ಅದು ಆಕರ್ಷಿತ ಹೋಗ್ತದೆ. ನೀವು ಬರೇ ಅದು ಒಂದನ್ನೇ ಬಳಸೋ ಬದಲು ನಿಮ್ಮಲ್ಲಿ ಒಂದು ಬೆಳಕಿನ ಬಲೆ, ಕನಿಷ್ಠ 1 ಎಕರೆಗೆ 4 ಬೆಳಕಿನ ಬಲೆ. ಮತ್ತೆ ಈ ಲ್ಯೂರ್ಗಳನ್ನು ಎಷ್ಟು ಯೂಸ್ ಮಾಡ್ತಾ ಇದ್ದೀರಿ? ಕರೆ ಕಟ್ಟಾಯ್ತು ಅನ್ಸುತ್ತೆ. ಸಾಧಾರಣವಾಗಿ ನಮಗೆ ಒಂದು 16-20 ಲೂರುಗಳು ಚೆನ್ನಾಗಿ ಪರಿಣಾಮ ನೀಡ್ತವೆ ಅನ್ನೋದು ನಮ್ಮ ಸಂಶೋಧನೆಗಳಿಂದ ಗೊತ್ತಾಗಿದೆ. ಅದಕ್ಕಿಂತ ಕಡಿಮೆ ಹಾಕಿದ್ರೂ ಅಷ್ಟು ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ನಾವು ಇದನ್ನು ನಿರ್ವಹಿಸೋದಕ್ಕೆ ಆಗೋದಿಲ್ಲ. ಈವನ್ ಕೆಲವೊಂದು ಇದರಲ್ಲಿ 60 ಲೂರುಗಳನ್ನು ಸಹ ನಾವು ಬಳಸಿದ್ರೆ ಸಂಪೂರ್ಣವಾಗಿ ಲ್ಯೂರ್ಗಳನ್ನೇ ಬಳಸಿ ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಬಟ್ ಅಲ್ಲಿ ಖರ್ಚು ಜಾಸ್ತಿ ಆಗೋದ್ರಿಂದ ನಾವು 20 ಅದನ್ನು ಸೀಮಿತಗೊಳಿಸಿದ್ದೀವಿ. ಧನ್ಯವಾದಗಳು ದ್ಯಾಮನಗೌಡ ಅವರೇ. ಆಗಲೇ ಪ್ರಶ್ನೆ ಕೇಳಿದ್ವಿ, ಮೆಣಸಿನಕಾಯಿ ಬದನೆಯಲ್ಲಿ ಮೊಗ್ಗುಗಳು ಉದುರೋದಕ್ಕೆ, ಕಾಯಿಗಳು ವಿರೂಪಗೊಳ್ಳೋದಕ್ಕೆ ಯಾವ ಕೀಟ ಕಾರಣ ಅಂತೇಳಿ. ಅದರ ಉತ್ತರ ಮಿಜ್, ಸೊಳ್ಳೆ. ಹಲವಾರು ಮಂದಿ ಉತ್ತರವನ್ನ ಕಳಿಸಿದ್ದಾರೆ. ಅದರಲ್ಲಿ ಒಂದು ಚೀಟಿಯನ್ನ ಎತ್ತಿ ಯಾರಿಗೆ ಬಹುಮಾನ ದಕ್ಕತ್ತೆ ನೋಡೋಣ. ಸರಿಯಾದ ಉತ್ತರ ಕಳಿಸಿದರಲ್ಲಿ ಆಯ್ಕೆಯಾದವರು ಅಶೋಕ್ ಪಟೇದಾರ್, ವಿಜಯಪುರ. 9902057650. ಅಶೋಕ್ ಪಟೇದಾರ್ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಡಾಕ್ಟರ್ ರಾಮೇಗೌಡರೆ, ಕೊನೆಯದಾಗಿ ರೈತರಿಗೆ ಏನು ಒಂದು ಕಿವಿ ಮಾತು ನೀವು ಹೇಳಬಹುದು ಅಂತ?
ಕಿವಿ ಮಾತು ಅಂತಂದ್ರೆ ಈ ತೂಟ ಸ್ವಲ್ಪ ಮೈ ಮರೆತ್ರೂ ನಮ್ಮನ್ನ ನಮ್ಮ ಬೆಳೆಯನ್ನ ಸಂಪೂರ್ಣವಾಗಿ ತನ್ನ ತೆಕ್ಕೆ ತಕೋಬಿಡ್ತದೆ. ಈಗಾಗಲೇ ನಾನು ಮೊದಲೇ ಹೇಳಿದಾಗೆ ಟೊಮೆಟೊ ಮುಗಿಸಿ ಈಗಾಗಲೇ ಇದು ಆಲೂಗೆಡ್ಡೆಗೂ ತನ್ನ ದಾಳಿಯನ್ನು ಶುರು ಮಾಡಿದೆ. ಮುಂದೆ ಇನ್ಯಾವ ಬೆಳೆಗಳಿಗೆ ಬರ್ತದೋ ಗೊತ್ತಿಲ್ಲ. ಅದಾಗೋದಕ್ಕಿಂತ ಮೊದಲೇ ನಾವು ಯಾವುದೇ ಸಂದರ್ಭದಲ್ಲೂ ಈ ಟೊಮೆಟೊ ಜಾತಿಗೆ ಸೇರಿದಂಥ ಬೆಳೆಗಳನ್ನು ಮತ್ತು ಆ ಕಳೆಗಳನ್ನು ಭಾಳ ಎಚ್ಚರಿಕೆಯಿಂದ ಬೆಳೀಬೇಕು. ಒಂದರ ನಂತರ ಒಂದು ಇದೇ ಬೆಳೆಗಳು ಒಂದರ ಎಲ್ಲ ಒಂದೇ ಪ್ರದೇಶದಲ್ಲಿ ಟೊಮೆಟೊ ಜಾತಿಗೆ ಸೇರಿದಂಥ ಬೆಳೆಗಳು ಈಗ ಟೊಮೆಟೊ ಮೆಣಸಿನಕಾಯಿ ಬದನೆಕಾಯಿ ಇಂಥವು ಆಲೂಗೆಡ್ಡೆ ಇಂಥವುಗಳನ್ನು ಬೆಳೆಯೋದನ್ನು ಸ್ವಲ್ಪ ನಿಯಂತ್ರಿಸ್ಕೋಬೇಕು. ಅವನ ಅವಶ್ಯಕತೆ ಇತ್ತು ಅಂತಂದರೆ ಮಧ್ಯದಲ್ಲಿ ಸ್ವಲ್ಪ ಬೇರೆ ಬೆಳೆಗಳಾದ ಮೆಕ್ಕೆಜೋಳ ಅಥವಾ ಜೋಳ ಅಥವಾ ರಾಗಿ ಇಂಥವುಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ಇವುಗಳನ್ನು ನಿಯಂತ್ರಿಸೋದಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ. ಯಾವುದಾದ್ರೂ ಔಷಧಗಳನ್ನು ಸಿಂಪರಣೆಗಳು ಇದಕ್ಕೆ ಆಲ್ಮೋಸ್ಟ್ ನಮ್ಮ ಟೊಮ್ಯಾಟೋದಲ್ಲಿ ರೆಕಮೆಂಡ್ ಮಾಡಿರುವಂಥ ಎಲ್ಲ ಕೀಟನಾಶಕಗಳು ಭಾಳ ಪರಿಣಾಮಕಾರಿ. ಆದರೆ ಸೇಫರ್ ಸೈಡ್ಗೆ ನಾವು ಇದಕ್ಕೆ ಜೈವಿಕವಾಗಿ ಬಿಟಿ ಬ್ಯಾಸಿಲಸ್ ಥ್ರೂಂಜಿಯನ್ಸಿಸ್ ಅನ್ನೋ ಒಂದು ಕೀಟನಾಶಕ ಇದೆ. ಅದು 1 ml ಪ್ರತಿ ಲೀಟರ್ ನೀರಿಗೆ ಉಪಯೋಗಿಸ್ಬೋದು. ಮತ್ತು ಆರಂಭದ ದಿನಗಳಲ್ಲಿ ಅಜರ್ಡಕ್ಟಿನ್ 10,000 ppm 1 ml ನಂತೆ ಸಹ ಬೇವು ಮೂಲದ್ದು ಇದನ್ನು ಕೂಡ ಇದು ಮಾಡ್ಬೋದು. ಇಲ್ಲಾಂದರೆ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಎಣ್ಣೆ ಇವನ್ನು ಕೂಡ ಸಿಂಪಡಿಸಿ ಇದನ್ನು ಆರಂಭದ ದಿನಗಳಲ್ಲಿ ಕಂಟ್ರೋಲ್ ಮಾಡೋದು. ಮಿತಿ ಮೀರದಂಥ ಸಂದರ್ಭದಲ್ಲಿ ಕೀಟನಾಶಕ ಈ ಕೀಟನಾಶಕಗಳಿಗಿಂತ ಮೊದಲು ನಾವು ಬೆಳಕಿನ ಬಲೆ ಮತ್ತು ಮೋಹಕ ಬಲೆಗಳನ್ನು ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಅದಿಲ್ಲದೆ ನಾವು ಟೊಮೆಟೊ ಇನ್ನು ಮುಂದೆ ಬೆಳೆಯಲಿಕ್ಕೆ ಆಗೋದಿಲ್ಲ. ಇನ್ ವೇರಿಯಬಲಿ ನಾವು ಅದನ್ನ ಬಳಸಿದ್ರಷ್ಟೇ ಇದರ ನಿರ್ವಹಣೆ ಸಾಧ್ಯ. ಡಾಕ್ಟರ್ ರಾಮೇಗೌಡರೆ, ಇದುವರೆಗೆ ಟೂಟಾ ಅಬ್ಸಲ್ಯೂಟಾ ಕೀಟದ ಬಗ್ಗೆ ಉತ್ತಮ ಮಾಹಿತಿಯನ್ನು ನೀಡಿದಿರಿ, ರೈತರ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರವನ್ನು ನೀಡಿದಿರಿ. ರೈತರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.